morning section oraga. Okay students, now already samaja shastra da kodugiyalli en madidvi paschimatya hage videshi ಒಂದು ಇವರು ಏನ್ ಮಾಡಿದ್ರು ಸಮಾಜ ಶಾಸ್ತ್ರಕ್ಕೆ ಯಾವ ರೀತಿಯಾಗಿ ತಮ್ಮದೇ ಆದ ಕೊಡುಗೆಗಳನ್ನ ನೀಡ್ಯಾರ ಈ ಎಲ್ಲ ಅಂಶಗಳ ಬಗ್ಗೆ ನಾವೇನ್ ಮಾಡಿದ್ವಿ ಮುಂದಿನ ತರಗತಿ ಅವಾಗ ಆಲ್ರೆಡಿ ತರಗತಿಯೊಳಗ ಕಲ್ತೀವಿ ಆದ್ರೆ ಈಗ ನಡೆಯುವಂತಹ ತರಗತಿಯೊಳಗ ನಾವು ಎದ್ರ ಬಗ್ಗೆ ಅಧ್ಯಯನವನ್ನ ಮಾಡೋಣ ಅಂತಂದ್ರ ಸಮಾಜ ಶಾಸ್ತ್ರಕ್ಕೆ ಯಾವ ರೀತಿಯಾಗಿ ವಿದೇಶಿಗರು ತಮ್ಮ ಒಂದು ಕೊಡುಗೆಯನ್ನ ನೀಡಿದ್ರಲ್ಲ ಅದೇ ರೀತಿಯಾಗಿ ನಮ್ಮ ಭಾರತೀಯ ಸಮಾಜ ಶಾಸ್ತ್ರಕರು ಅಥವಾ ಸಮಾಜ ಚಿಂತಕರು ಸಹಿತ ಯಾವ ರೀತಿಯಾಗಿ ಕೊಡುಗೆಯನ್ನ ನೀಡ್ಯಾರ ಈ ಒಂದು ಅಂಶದ ಬಗ್ಗೆ ನಾವೇನ್ ಮಾಡೋಣ ಇವತ್ತಿನ ತರಗತಿಯೊಳಗ ತಿಳ್ಕೊಳ್ಳೋಣ ಹಾಗಾಗಿ ಸ್ಟೂಡೆಂಟ್ಸ್ ಇಲ್ಲಿ ಭಾರತದ ಪ್ರಮುಖ ಸಮಾಜ ಶಾಸ್ತ್ರಜ್ಞರು ಭಾರತದಲ್ಲಿಯೂ ಸಹಿತ ಸಮಾಜ ಈ ಒಂದು ಸಮಾಜ ಶಾಸ್ತ್ರ ಅನ್ನೋದು ತನ್ನದೇ ಆದ ಮಹತ್ವತೆಯನ್ನ ಹೊಂದ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಏನಾಯ್ತು ಇಲ್ಲ ನಾವು ಏನ್ ಮಾಡೋಣ ನಮ್ಮ ಒಂದು ದೇಶದಲ್ಲಿ ಸಮಾಜ ಶಾಸ್ತ್ರದ ಅಭಿವೃದ್ಧಿಯತ್ತ ಗಮನವನ್ನ ಹರಿಸೋಣ ಸಮಾಜ ಶಾಸ್ತ್ರಕ್ಕೆ ನಾವು ಒಂದು ಕೊಡುಗೆಯನ್ನ ನೀಡೋಣ ಅದು ತನ್ನ ಒಂದು ತನವನ್ನ ಅದು ಕಾಪಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಮಾಜ ಶಾಸ್ತ್ರಕ್ಕೆ ಅದರದೇ ಆದ ಸ್ಥಾನವನ್ನ ನೀಡೋಣ ಅಂತ ಹೇಳಿ ಏನ್ ಮಾಡಿದ್ರು ಭಾರತೀಯ ಅನೇಕ ಸಮಾಜ ಚಿಂತಕರು ಸಹಿತ ಸಮಾಜ ಶಾಸ್ತ್ರದ ಬೆಳವಣಿಗೆಯಲ್ಲಿ ತಮ್ಮದೇ ಆದ ಪಾತ್ರವನ್ನ ಬೀರಿದ್ರು ಅಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವೇನ್ ಮಾಡೋಣ ಇವತ್ತಿನ ತರಗತಿಯಲ್ಲಿ ಅಧ್ಯಯನವನ್ನ ಮಾಡೋಣ ಓಕೆ ಯಾವ ರೀತಿಯಾಗಿ ನೀಡಿದ್ರಪ್ಪ ಅಂದ್ರ ಭಾರತೀಯ ಶಾಸ್ತ್ರಜ್ಞರಾದಂತಹ ಯಾರ್ಲಿ ಬಿ ಆರ್ ಅಂಬೇಡ್ಕರ್ ಅವರು ಸಹಿತ ಈ ಒಂದು ಸಮಾಜ ಶಾಸ್ತ್ರದ ಅಭಿವೃದ್ಧಿಯತ್ತ ಹಾಗೆ ಸಮಾಜ ಶಾಸ್ತ್ರದ ವಿಷಯದ ಒಂದು ಅಡಿಪಾಯವನ್ನ ಹಾಕ್ಬೇಕು ಅದು ತನ್ನದೇ ಆದಂತಹ ಒಂದು ಮಾನ್ಯತೆಯನ್ನ ಪಡಿಬೇಕು ಅನ್ನುವ ನಿಟ್ಟಿನಲ್ಲಿ ಸಮಾಜ ಶಾಸ್ತ್ರದ ಒಂದು ಸ್ಥಾನ ಉನ್ನತ ಮಟ್ಟಕ್ಕೆ ಏರ್ಬೇಕು ಅಂತ ಹೇಳಿ ಏನ್ ಮಾಡಿದ್ರು ಹಲವಾರು ವ್ಯಕ್ತಿಗಳ ಒಂದು ಶ್ರಮದಿಂದಾಗಿ ಈ ಸಮಾಜ ಶಾಸ್ತ್ರದಲ್ಲಿ ಹಲವಾರು ಭಾರತೀಯ ವ್ಯಕ್ತಿಗಳು ಸಹಿತ ಪ್ರಾತಿನಿಧ್ಯವನ್ನ ವಹಿಸ್ತಾರು ಅಂತಹ ಮಹಾನ್ ವ್ಯಕ್ತಿಯಲ್ಲಿ ನಾವು ಪ್ರಥಮವಾಗಿ ಯಾರ ಬಗ್ಗೆ ಅಧ್ಯಯನವನ್ನ ಮಾಡೋಣಪ್ಪ ಅಂತಂದ್ರ ಯಾರ್ರಿ ಬಿ ಆರ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಏನ್ ನಾವು ಅಧ್ಯಯನವನ್ನ ಮಾಡೋಣ ಇವರು ಭಾರತೀಯ ಸಮಾಜ ಚಿಂತಕರು ಅವಾ ಸಮಾಜ ಶಾಸ್ತ್ರಜ್ಞರು ಬಿ ಆರ್ ಅಂಬೇಡ್ಕರ್ ನಿಮ್ಮ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಆಲ್ರೆಡಿ ಬರ್ತಿದ್ದಂತೆ ಏನು ಇವರೊಬ್ಬ ಸಂವಿಧಾನದ ಶಿಲ್ಪಿ ಇವರ ಅನುಕೂಲ ಏನ್ ನೆನಪಾಗ್ಬೇಕು ನಿಮಗ ಓಹೋ ಸಂವಿಧಾನದ ಶಿಲ್ಪಿ ಅಂತ ನೆನಪಾಗ್ಬೇಕು ಏನು ಸಂವಿಧಾನದ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ನಾವೇನಂತೀವಿ ಸಂವಿಧಾನದ ಶಿಲ್ಪಿ ಅಂತ ಹೇಳಿ ಕರಿತೀವಿ ಹಾಗಾಗಿ ಈ ಮಹಾನ್ ವ್ಯಕ್ತಿಗಳು ಸಹಿತ ಸಮಾಜ ಶಾಸ್ತ್ರದ ಅಭಿವೃದ್ಧಿಯಲ್ಲಿ ಹಾಗೂ ಇದರ ಒಂದು ಸ್ಥಾನವನ್ನ ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ತಮ್ಮದೇ ಆದ ಮಹತ್ವದ ಪಾತ್ರವನ್ನ ಬೀರಿದ್ರು ಯಾವ ರೀತಿಯಾಗಿ ಬರಿ ನೋಡೋಣ ಯಾವ ರೀತಿಯಾಗಿ ಇವರು 1891 ಈ ಒಂದು ಕಾಲಾವಧಿಯಲ್ಲಿ ಜನನವನ್ನ ಹೊಂದಿ ಹಾಗೆ 1956 ಮರಣವನ್ನ ಹೊಂದಿದರು ಈ ಮಹಾನ್ ವ್ಯಕ್ತಿ ಈ ಒಂದು ಜೀವಿತಾವಧಿಯಲ್ಲಿಯೇ ಹಲವಾರು ರೀತಿಯ ಕೊಡುಗೆಗಳಲ್ಲಿ ತಮ್ಮದೇ ಆದಂತಹ ಪ್ರಾಧಾನ್ಯತೆಯನ್ನ ನೀಡಿ ಏನ್ ಮಾಡ್ಯಾರ ಮೆಚ್ಚುಗೆಗೆ ವ್ಯಕ್ತವಾಗಿ ಇವರು ಶ್ರೇಷ್ಠ ಸಮಾಜ ಚಿಂತಕರಾಗಿ ತಮ್ಮ ಒಂದು ಹೆಸರನ್ನ ಪ್ರಖ್ಯಾತಿ ಪಡಿಸಿದ್ರು ಈ ಒಬ್ಬ ಮಹಾನ್ ವ್ಯಕ್ತಿಯಾದಂತಹ ಆಧುನಿಕ ಭಾರತದ ನಿರ್ಮಾಪಕರಲ್ಲಿ ಒಂದು ಶ್ರೇಣಿಯ ಪಟ್ಟಿಯಲ್ಲಿ ಈ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಏನಾಗೈತಿ ಅತ್ಯಂತ ಮಹತ್ವದಾಗಿ ಪರಿಣಮಿಸೈತಿ ಈ ಮಹಾನ್ ವ್ಯಕ್ತಿಯವರು ಇವರ ಪೂರ್ಣ ಹೆಸರು ಏನಪ್ಪ ಅಂದ್ರೆ ಈಗ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ತೀವಿ ಆದ್ರೆ ಬಿ ಆರ್ ಅನ್ನೋದು ಏನ್ರಿ ಅಂತಂದ್ರ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅವರ ಪೂರ್ಣ ಹೆಸರು ಏನಂತ ಭೀಮರಾವ್ ರಾಮ್ಜಿ ಎಲ್ಲಾದ್ರೂ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ವಿಸ್ತರಿಸಿ ಅಥವಾ ಪೂರ್ಣ ರೂಪದಲ್ಲಿ ಹೇಳಿ ಅಂತ ಕೇಳಿದ್ರೆ ಏನಾಗ್ಬೇಕು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಹೇಳಿದ್ರು
ಒಬ್ಬ ಮಹಾನ್ ಚಿಂತಕ ಏನ್ ಮಾಡಿದ, ಕೇವಲ ರಾಜ್ಯಶಾಸ್ತ್ರದಲ್ಲಿ ಮಾತ್ರ ತನ್ನ ಒಂದು ಸ್ಥಾನವನ್ನ ಬೀರದೆ ಸಮಾಜ ಶಾಸ್ತ್ರದ ಅಭಿವೃದ್ಧಿಯಲ್ಲಿಯೂ ಸಹಿತ ಏನ್ ಮಾಡಿದ್ರು, ಮಹಾನ್ ಪಾತ್ರವನ್ನ ಬೀರುವುದರಲ್ಲಿ ತಮ್ಮದೇ ಆದ ಹೆಸರನ್ನ ಪ್ರಖ್ಯಾತಿಯತ್ತ ಗಮನ ಹರಿಸಿದ್ರು. ಈ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ತಮ್ಮ ಪೂರ್ಣ ಹೆಸರನ್ನ ಹೀಗೆ ವಿವರಿಸುತ್ತಾ, ಈ ಒಬ್ಬ ಸುಧಾರಕ ಜಗತ್ತಿನ ಪ್ರಮುಖ ಸಮಾಜ ಸುಧಾರಕ, ನ್ಯಾಯ ಶಾಸ್ತ್ರಜ್ಞ, ಹಾಗೆ ಭಾರತದಲ್ಲಿ ದಲಿತರು ಎದುರಿಸುತ್ತಿರುವ ಅಸ್ಪೃಶ್ಯ ಸೇರಿದಂತೆ ಹಲವು ಸಾಮಾಜಿಕ ಭೇದ ಭಾವನೆಗಳ ವಿರುದ್ಧ ಹೋರಾಡಿದ್ರು. ಈ ಮಹಾನ್ ವ್ಯಕ್ತಿಗಳೇನ್ ಮಾಡಿದ್ರು, ಸಮಾಜದಲ್ಲಿರುವಂತಹ ಅನೇಕ ಕಷ್ಟ ಏನಿರ್ತಾವ್ರಿ, ಈ ಸಮಾಜದಲ್ಲಿ ಬದುಕಾಕತ್ತಿವತ್ರ ಸಮಾಜದೊಳಗ ಒಂದೊಂದು ಕೆಲವೊಂದು ವಿಷಯಗಳು ಒಳ್ಳೆಯದಾಗೋದಿತ್ತಂದ್ರ ಇನ್ನೂ ಕೆಲವು ವಿಷಯಗಳು ಏನಿರ್ತಾವು, ಜನರ ಒಂದು ಮೇಲೆ ತಮ್ಮದೇ ಆದ ಕ್ರೂರ ಮಾರ್ಗದಲ್ಲಿ ಇರ್ತಾವು. ಯಾವ ರೀತಿಯಾಗಿ ಅಂದ್ರೆ ಜಾತಿ ಭೇದ ಭಾವದಿಂದಾಗಿ, ಆಮೇಲೆ ಶ್ರೀಮಂತ ಬಡವ, ಹೀಗೆ ಏನಿರ್ತೈತಿ ಅಲ್ಲಿ ಒಂದು ಸಣ್ಣತನವನ್ನ ವ್ಯಕ್ತಪಡಿಸ್ತಾರೆ. ಅವಾಗ ದಲಿತರ ವಿರುದ್ಧ ಹೋರಾಡಿ, ಅವರ ಒಂದು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿ, ಅವರಿಗೆ ಒಂದು ಸ್ಥಾನವನ್ನ ನೀಡಿಸಿದಂತಹ ಮಹಾನ್ ವ್ಯಕ್ತಿಯೇ ಈ ಬಿ ಆರ್ ಅಂಬೇಡ್ಕರ್. ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಏನ್ ಮಾಡಿದ್ರು, ಸಮಾಜದಲ್ಲಿರುವಂತಹ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ಹೊಡೆದೋಡಿಸಿ, ದಲಿತರ ವಿರುದ್ಧ ನಡೆಯುವಂತಹ ಕೆಟ್ಟ ಮಾರ್ಗಗಳನ್ನ ತಡೆದು ಹಾಕಿ ಅವ್ರೇನ್ ಮಾಡಿದ್ರಪ್ಪ, ಇಲ್ಲ ನಿಮಗೂ ನಿಮ್ಮದೇ ಆದ ಸ್ಥಾನವಿದೆ, ನೀವು ದಲಿತರ ಕೇಳಿ ನೀವು ಸಮಾಜದೊಳಗೆ ಬದುಕಾಕ ಯೋಗ್ಯ ಇಲ್ಲಂತಲ್ಲ, ಯಾಕೆ ಸಮಾಜದಲ್ಲಿ ಶ್ರೀಮಂತರು ಬಡವರು ಅನ್ನುವಂತಹ ಒಂದು ಭೇದ ಇರುವುದಿಲ್ಲ, ಹಾಗಾಗಿ ಏನಿರ್ಬೇಕಿಲ್ಲೇ ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ಮನೋಭಾವದಿಂದ ವ್ಯಕ್ತಿ ಜೀವನವನ್ನ ಸಾಗಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾನವೀಯ ಧರ್ಮಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನ ನೀಡಿ ದಲಿತರ ಏಳಿಗೆಗೆ ಪ್ರಖ್ಯಾತಿಯನ್ನ ವಹಿಸಿದಂತಹ ಮಹಾನ್ ವ್ಯಕ್ತಿಯೇ ಈ ಬಿ ಆರ್ ಅಂಬೇಡ್ಕರ್. ಇವರು ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಭಾರತದ ಸಂಸ್ಕೃತಿ ಅಸಮಾನತೆ ಸೇರಿದಂತೆ ಎಲ್ಲ ಬಗೆಯ ಶ್ರೇಣೀಕೃತ ಶೋಷಣೆ, ತಾರತಮ್ಯ ಹಾಗೂ ದೌರ್ಜನ್ಯಗಳನ್ನ ಶಿಕ್ಷಣದ ಮೂಲಕ ಸರಿಪಡಿಸುವ ಭರವಸೆಯನ್ನು ಸಾಧಿಸಿ ತೋರಿಸಿದ ಮೊದಲಿಗ ಬಿ ಆರ್ ಅಂಬೇಡ್ಕರ್. ಈ ಬಿ ಆರ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು, ಈ ಒಂದು ಸಮಾಜದಲ್ಲಿ ಎಲ್ಲ ರೀತಿಯ ಸುಗಮ ಮಾರ್ಗಗಳನ್ನ ನಾವು ಸಾಧಿಸ್ಬೇಕಪ್ಪ ಅಂತಂದ್ರ ಎಲ್ಲರಿಗೂ ಮುಖ್ಯವಾಗಿ ಏನನ್ನ ನೀಡ್ಬೇಕು, ಶಿಕ್ಷಣವನ್ನ ನೀಡ್ಬೇಕು. ಶಿಕ್ಷಣದ ಮಾರ್ಗದ ಮೂಲಕ ಆ ವ್ಯಕ್ತಿಯ ಜೀವನವನ್ನ ನಾವೇನ್ ಮಾಡ್ಬೇಕು, ಉನ್ನತ ಮಟ್ಟದಲ್ಲಿ ಏರಿಸ್ಬೇಕು. ಅಂತಹ ಮಾರ್ಗದಲ್ಲಿ ಇವರು ಶಿಕ್ಷಣದ ಮೂಲಕ ಸಮಾಜ ಸುಧಾರಣೆ ಅನ್ನುವಂತಹ ಒಂದು ತತ್ವವನ್ನ ಏನ್ ಮಾಡಿದ್ರು, ಬಿ ಆರ್ ಅಂಬೇಡ್ಕರ್ ಅವರು ಜಾರಿಗೆ ತಗೊಂಬಂದ್ರು. ತದನಂತರದಲ್ಲಿ ಬಿ ಆರ್ ಅಂಬೇಡ್ಕರ್ ಶಿಕ್ಷಣ ಕುರಿತು ಹಾಗೆ ಅವರ ನಿಲುವು ಹಾಗೂ ತತ್ವಶಾಸ್ತ್ರೀಯ ನಿಲುವುಗಳಿಗಿಂತ ಏನಾಗಿರ್ತಾವು, ಭಿನ್ನವಾಗಿರ್ತಾವು. ಇವರು ಅಧ್ಯಯನ ಅಂತಂದ್ರ ಸಾಮಾನ್ಯ ಅಧ್ಯಯನ ಇರುವುದಿಲ್ಲ. ಈಗ ಅಧ್ಯಯನ ಅಂತಂದ್ರೆ ಈ ಬುಕ್ ಕೊಟ್ಟಾರಪ್ಪ ಈ ಬುಕ್ ಪ್ರಕಾರ, ಆಹಾ ನಾವು ಸಮಾಜದಲ್ಲಿ ಬದುಕಾಕತ್ತಿವಂತಂದ್ರ ಸಮಾಜದಲ್ಲಿರುವಂತಹ ಆಗು ಹೋಗುಗಳ ಬಗ್ಗೆ, ನಮ್ಮ ಸುತ್ತಮುತ್ತ ಬದುಕುವಂತಹ ಮಾನವರ ಒಂದು ಜೀವನ ಶೈಲಿಗಳ ಬಗ್ಗೆ ಪ್ರತಿಯೊಬ್ಬ ಮಾನವ ಏನಾಗಬೇಕು ತಿಳ್ಕೊಂಡ ಜೀವನವನ್ನ ಮಾಡಿ ಸಮಾಜದಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳನ್ನ ತರಬೇಕು, ಯಾವ ಬದಲಾವಣೆಗಳಿಗೆ ಅವಕಾಶವನ್ನ ನೀಡಬೇಕು, ಈ ಎಲ್ಲ ಅಂಶಗಳು ಏನಾಗಬೇಕು ಶಿಕ್ಷಣದ ಮೂಲಕ ಮಾನವನಿಗೆ ಸಲ್ಲಬೇಕು ಅನ್ನುವಂತಹ ಒಂದು ಗುರಿ ಏನಿತ್ತು ಈ ಬಿ ಆರ್ ಅಂಬೇಡ್ಕರ್ ಅವರದ್ದಾಗಿತ್ತು. ಆಮೇಲೆ ಇವರು ಹಲವು ತತ್ವಶಾಸ್ತ್ರೀಯ ನಿಲುವುಗಳಿಗಿಂತ ಇವರು ಭಿನ್ನವಾಗಿ ಜೀವನವನ್ನ ಇದು ಮಾಡ್ತಾ ಇದ್ರು. ಹಾಗೆ ಇವರ ಪ್ರಕಾರ ಶಿಕ್ಷಣ ಎನ್ನುವುದು ತರ್ಕ ಸಮರ್ಥವಾದ ಮತ್ತು ವಿಮರ್ಶಾತ್ಮಕವಾದ ವಿಶ್ಲೇಷಣೆ ಮಾಡಲು ಬೇಕಾಗುವ ಸಂಪನ್ಮೂಲಗಳನ್ನ ಗತಿಸಿ ಗಳಿಸಿಕೊಳ್ಳಲು ಇರುವ ಮಾರ್ಗ. ಶಿಕ್ಷಣ ಅಂತಂದ್ರೆ ಏನು, ಈಗ ಹೇಳಿದಾಗ ನಾನು ಟೆಕ್ಸ್ಟ್ ಬುಕ್ ಒಳಗೆ ಹೇಳ್ತೀನಿ, ಆ ಟೆಕ್ಸ್ಟ್ ಬುಕ್ ಪ್ರಕಾರ ನೀವು ಅಧ್ಯಯನ ಮಾಡುವುದಷ್ಟೇ ಅಲ್ಲ, ಈ ಒಂದು ವಿಷಯ ಹೇಳ್ಯಾರಂದ್ರ ಈ ವಿಷಯ ಏನ ಒಂದು ಉಪಯುಕ್ತವಾದ ಅಂಶಗಳನ್ನ ಒಳಗೊಂಡೈತಿ, ಯಾವ ಅಂಶಗಳು ಉಪಯುಕ್ತವಲ್ಲ, ಈ ಎಲ್ಲ ಅಂಶಗಳ ಬಗ್ಗೆ ತಾರ್ಕಿಕವಾಗಿ ಅಂದ್ರ ವಿಚಾರ ಶಕ್ತಿಯ ಮೂಲಕ ಯಾವ ವಿಷಯ ಯೋಗ್ಯ ಯಾವ ವಿಷಯ ಯೋಗ್ಯ ಇಲ್ಲ ಈ ಎಲ್ಲ ಅಂಶಗಳ ಬಗ್ಗೆ ಏನ್ ಮಾಡ್ಬೇಕು ತಾರ್ಕಿಕವಾಗಿ ಚಿಂತನೆಯನ್ನ ಮಾಡ್ಬೇಕು. ಮಾನವ ಓದುವುದಂದ್ರ ಕೇವಲ ಓದುವುದಷ್ಟೇ ಅಲ್ಲ, ಆತ ಏನ್ ಮಾಡ್ಬೇಕು ಓದುವುದರೊಂದಿಗೆ ಯಾವ ವಿಷಯವನ್ನ ಓದಾಕತ್ತಿನಲ್ಲ ಆ ಒಂದು ವಿಷಯದಿಂದ ನನಗೆ ಏನ್ ಯೂಸ್ ಆಕತ್ತಿ, ನನಗೇನ್ ಯೂಸ್ ಇಲ್ಲ,
ಅಂಶಗಳನ್ನು ತಾರ್ಕಿಕ ಚಿಂತನೆ ಮಾಡುವುದರ ಮೂಲಕ ಮಾನವ ಶಿಕ್ಷಣವನ್ನ ಪಡಿಬೇಕು ಅಂತ ಹೇಳಿ ಬಿ ಆರ್ ಅಂಬೇಡ್ಕರ್ ಅವರ ಗುರಿಯಾಗಿ ಪರಿಣಮಿಸಿದ್ರು. ಈ ವಿಶೇಷ ಭಾರತೀಯ ಸಾಮಾಜಿಕ ಸಂದರ್ಭಗಳಲ್ಲಿ ಪೂರ್ವಾಗ್ರಹಗಳ ಅಪಾಯಗಳು ಮತ್ತು ಪೂರ್ವಾಗ್ರಹಗಳಿಂದ ರೂಪ ಪಡೆಯುವ ಸಾಮಾಜಿಕ ತೇಜು ವಧೆಗಳ ಕಾರಣಗಳನ್ನು ತರ್ಕಸಮ್ಮತವಾಗಿ ಚರ್ಚಿಸಲು ಶಿಕ್ಷಣ ಅಗತ್ಯ ಎಂದೇಳಿ ಏನ್ ಮಾಡಿದ್ರು ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳಿದ್ರು. ಈಗ ನಾವು ಭಾರತೀಯರಂದಮೇಲೆ ಈ ಭಾರತೀಯ ಸಮಾಜದಲ್ಲಿ ಹಲವಾರು ಜಾತಿ ನೀತಿಗಳು ಕಟ್ಟು ಕಾರ್ಪಾಡ್ಯಗಳು ಹಾಗೂ ಇಲ್ಲಿ ಸಂಪ್ರದಾಯದಿಂದ ಬಂದಂತಹ ಹಲವಾರು ರೀತಿಯ ಹಬ್ಬ ಹರಿದಿನಗಳೆಲ್ಲ ಇರ್ತಾವಲ್ಲ, ಈ ಎಲ್ಲ ಅಂಶಗಳಲ್ಲಿ ಮೇಲು ಕೀಳು ಅನ್ನುವಂತಹ ಒಂದು ಭಾವನೆಯನ್ನ ನೀಡಕತ್ತಾವು. ಹಾಗಾಗಿ ಅವುಗಳ ಒಂದು ನಿಲುವುಗಳನ್ನ ನಾವೇನ್ ಮಾಡ್ಬೇಕು ಅಳಿಸ್ಬೇಕು ಅನ್ನುವಂತಹ ನಿಟ್ಟಿನೊಳಗ ಮಾನವನಿಗೆ ಶಿಕ್ಷಣವನ್ನ ನೀಡಬೇಕು. ಶಿಕ್ಷಣ ಅಂತಂದ್ರೆ ಓಕೆ ನಾಲ್ಕಕ್ಷರ ಬರೆಯುವುದು ನಾಲ್ಕಕ್ಷರ ಓದುವುದು ಅಲ್ಲ, ಶಿಕ್ಷಣ ಹೆಂಗಿರ್ಬೇಕು ಸಮಾಜದಲ್ಲಿರುವಂತಹ ನೀತಿ ನಿಯಮಗಳ ಪಾಲನೆಯನ್ನ ಮಾಡ್ಬೇಕು, ಹಾಗೆ ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸುವ ಮಟ್ಟದಲ್ಲಿ ಮಾನವ ಶಿಕ್ಷಣವನ್ನ ಪಡೆದು ಸಮಾಜದ ಅಭಿವೃದ್ಧಿಯತ್ತ ತನ್ನ ಗಮನವನ್ನ ಹರಿಸ್ಬೇಕು ಅನ್ನುವ ಒಂದು ಆಶಾಭಿಲೇಷೆಯಿಂದಾಗಿ ಈ ಬಿ ಆರ್ ಅಂಬೇಡ್ಕರ್ ಅವರು ಏನಿದ್ರು ಪ್ರತಿಯೊಬ್ಬ ಮಾನವ ಶಿಕ್ಷಣದ ಮೂಲಕ ಸಮಾಜ ಸುಧಾರಣೆ ಅನ್ನುವುದನ್ನ ಏನ್ ಮಾಡಿದ್ರು ಒತ್ತಿ ಹೇಳಿದ್ರು. ಹಾಗೆ ಶಿಕ್ಷಣವನ್ನು ಎಲ್ಲರಿಗೂ ಕಡ್ಡಾಯ ಹಾಗೂ ಉಚಿತವಾಗಿ ನೀಡಬೇಕು. ಶಿಕ್ಷಣ ಅನ್ನೋದು ಪೂರ್ವ ಕಾಲದಲ್ಲಿ ಕೆಲವೊಬ್ಬರ ಸ್ವತ್ತು ಆಗಿತ್ತು. ಯಾಕಂದ್ರೆ ಅವಾಗ ಏನಂತಿದ್ರು ನಾವು ಶಾಲೆ ಕಳಿಸಿದ್ವಿ ಅಂದ್ರೆ ಮಗ ಇರ್ತಾನ, ಆ ಮಗನ ಶಾಲೆ ಕಳಿಸಿದ್ರೆ ನಾಲ್ಕು ಅಕ್ಷರವನ್ನ ಕಲಿತಾರ ಅನ್ನೋದು ಈಗ ಪೋಷಕರಲ್ಲಿ ಮನನೆ ಆಗ್ತೈತಿ. ಆದ್ರೆ ಪೂರ್ವ ಕಾಲದಲ್ಲಿ ಹಂಗಿರ್ಲಿಲ್ಲ. ಏನಿತ್ತು ಅವ್ರು ಬಹಳ ಬಡವ್ರು ಇರ್ತಿದ್ರು, ಶಾಲೆಗೆ ಹೋಗಿ ಪುತ್ರ ನನ್ ಮಗ ಏನ್ರಿ ಊಟಕ್ಕೆ ಏನ್ ಮಾಡ್ಬೇಕು, ಅದನ್ ಬಿಟ್ಟು ಎಲ್ಲಾದ್ರೂ ಒಂದ್ ತಾಸು ಕೂಲಿ ಕೆಲ್ಸಕ್ ಹೋದಂದ್ರ ಒಂದ್ 10 ರೂಪಾಯಿ ಕೊಟ್ರು ಅವತ್ತಿಂದ ಏನಾಕತಿ ನಮಗ ಒಂದ್ ಹೊತ್ತಿನ ಊಟ ಸಿಗ್ತೈತಿ ಅನ್ನುವಂತಹ ಒಂದು ಕಲ್ಪನೆಯಿಂದಾಗಿ ಎಷ್ಟೋ ಪೋಷಕರು ಏನ್ ಮಾಡ್ತಿದ್ರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸ್ತಿದ್ದಿಲ್ಲ. ಹಾಗಾಗಿ ನೆಕ್ಸ್ಟ್ ಏನ್ ಮಾಡಿದ್ರಪ್ಪ ಅಂತಂದ್ರ ಇಲ್ಲ ಹಿಂಗಾತಂದ್ರ ಏನಾಕತಿ ದುಡ್ಡಿದ್ದವ್ರು ಮಾತ್ರ ಶಿಕ್ಷಣವನ್ನ ಪಡಿತಾರ, ದುಡ್ಡು ಇರ್ಲಿಲ್ಲ ಅಂತಂದ್ರೆ ಅವ್ರೇನು ಶಿಕ್ಷಣದಿಂದ ಅನರ್ಹಗೊಳ್ತಾರ ಅನ್ನುವಂತಹ ನಿಟ್ಟಿನಿಂದಾಗಿ ಶಿಕ್ಷಣ ಉಚಿತ ಮತ್ತು ಕಡ್ಡಾಯವಾಗಬೇಕು. ಎಲ್ಲಿ ಅಲ್ಲಿನ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗತ್ತೆ ಏನು 2002 86ನೇ ತಿದ್ದುಪಡಿಯ ಮೂಲಕ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಏನು ಶಿಕ್ಷಣ ಉಚಿತ ಮತ್ತು ಕಡ್ಡಾಯವಾಗಿ ಅಂತ ಐತಲ್ಲ ಇದು 2002 86ನೇ ತಿದ್ದುಪಡಿಯ ಮೂಲಕ ಈ ಒಂದು ತಿದ್ದುಪಡಿಯ ಮೂಲಕ ಏನಿಲ್ಲ 6ರಿಂದ 14 ವರ್ಷದ ಮಕ್ಕಳಿಗೆ ಪೋಷಕರಾದವರು ಏನ್ ಮಾಡ್ಬೇಕು ಶಿಕ್ಷಣವನ್ನ ನೀಡಬೇಕು. ಪೋಷಕರು ಏನ್ ಮಾಡ್ಬೇಕು ಖಚಿತವಾಗಿ ಅವರು ಕಡ್ಡಾಯವಾಗಿ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳಿ ನಮ್ಮ 11ನೆಯ ಕರ್ತವ್ಯವಹಿತ ಅದು ನಮಗೆ ತಿಳಿಸ್ತೈತಿ. ಇಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅನ್ನೋ ನೆನಪಾಗಬೇಕು. ಏನು ಓಹೋ 85ನೇ ತಿದ್ದುಪಡಿಯ ಮೂಲಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆಯ್ತು, ಆದ್ರೆ ಪೋಷಕರು ಕೊಡಿಸ್ಬೇಕಂತ ಹೇಳುವಂತಹ ಕರ್ತವ್ಯ ಎಷ್ಟಿದಪ್ಪ ಅಂದ್ರ 11ನೇ ಕರ್ತವ್ಯ. 2002ರಾಗ ಏನ್ ಮಾಡ್ಬಿಟ್ರು ಕೆಲವೊಬ್ರು ಪೋಷಕರು ಮಕ್ಕಳಿಗೆ ಶಿಕ್ಷಣವನ್ನ ನೀಡಲೇ ಇಲ್ಲ. ಹಾಗಾಗಿ ನಮ್ಮ ಸರ್ಕಾರ ಏನ್ ಮಾಡ್ತು ಇಲ್ಲ ಅಟ್ಲೀಸ್ಟ್ ಅವರು 1ನೇಯಿಂದ 7ನೇವರೆಗಾದ್ರು ಒಂದಿಷ್ಟು ನಾಲೆಜ್ ಅಕ್ಷರ ಜ್ಞಾನವನ್ನ ಹೊಂದಿದ್ರ ತಮ್ಮ ಜೀವನವನ್ನ ನಿರ್ವಹಿಸುವುದ್ರಗಿನಕರ ಯಶಸ್ವಿಗೊಳ್ತಾರ ಅನ್ನುವಂತಹ ನಿಟ್ಟಿನೊಳಗ ನಮ್ಮ ಭಾರತ ಸಂವಿಧಾನದಲ್ಲಿ 2002 86ನೇ ತಿದ್ದುಪಡಿಯ ಮೂಲಕ ಪೋಷಕರು ಏನಿರ್ತಾರಲ್ಲ, ಪೋಷಕರಂದ್ರೆ ನಮ್ಮ ತಂದೆ ತಾಯಿಗಳು, ಅವ್ರೇನಿರ್ತಾರಲ್ಲ ಅವರ ಮಕ್ಕಳಿಗೆ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನ ನೀಡಬೇಕು ಅನ್ನುವಂತಹ ಒಂದು ಕಾಯ್ದೆಯನ್ನು ಸಹಿತ ಏನ್ ಮಾಡ್ತು ನಮ್ಮ ಸರ್ಕಾರ ಜಾರಿಗೆ ತಗೊಂಬತ್ತು. ಯಾಕೆ ತಗೊಂಬತ್ತು, ಯಾಕಂದ್ರ ಆತ ಸಮಾಜದಲ್ಲಿ ಬದುಕಾಕತ್ತಾನಂದ್ರ ಸಮಾಜದಲ್ಲಿರುವಂತಹ ಆಗು ಹೋಗುಗಳ ಬಗ್ಗೆ ಅವಂಗೆ ಏನಿರ್ಬೇಕು ಜ್ಞಾನ ಇರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾನವ ಏನ್ ಮಾಡಿದ
ಇಂದ ನಾವು ಎಲ್ರು ಶಿಕ್ಷಣವನ್ನ ಪಡಿಬೇಕು. ನೋಡ್ರಿ, ನೀವ ಕಂಪೇರ್ ಮಾಡ್ಕೋರಿ, ಈಗ ಶಿಕ್ಷಿತರು ಮತ್ತು ಅನಕ್ಷರಸ್ಥರು ಇವರಿಬ್ರು ಮಧ್ಯೆ ಎಷ್ಟು ಬೇಕಷ್ಟು ಡಿಫ್ರೆನ್ಸ್ ಇರ್ತದೆ. ಯಾಕೆ ಶಿಕ್ಷಿತರಿಗೆ ಇಲ್ಲ, ಅಲ್ಲಿ ಏನಾರ ಒಂದು ನೋಟಿಸ್ ಬರ್ತಿದ್ರೆ ಏನಂತಾರ, ಇದನ್ನ ಓದ್ಯಾರ ನಾವು ಹಿಂತಲಿಂಗ್ ಮಾಡ್ಬಾರ್ದು. ಓಕೆ, ಸ್ವಿಚ್ ಆಫ್ ಯುವರ್ ಮೊಬೈಲ್. ಎಲ್ಲಾದ್ರೂ ಹಾಸ್ಪಿಟಲ್ಗೆ ಹೋಗಿರ್ತಿರೋ ಅಥವಾ ಎಲ್ಲಾದ್ರೂ ಏನೋ ಒಂದು ಯಾವ್ದಾದ್ರು ಒಂದು ಕಚೇರಿಗೆ ಹೋಗಿರ್ತೀರಿ, ಹೋದಂತಹ ಸಂದರ್ಭದೊಳಗ ಸ್ವಿಚ್ ಆಫ್ ಯುವರ್ ಮೊಬೈಲ್ ಪ್ಲೀಸ್ ಅಂತಂದಿರ್ತಾರೆ. ಅದನ್ನ ಬಿಟ್ಟು ನೀವು ಓದಿದಾರೆ ಏನ್ ಮಾಡ್ತೀರಿ, ಓಕೆ ಇಲ್ಲಿ ಫೋನ್ ಅಲಾವ್ ಇಲ್ಲ, ನಾವೇನ್ ಮಾಡೋಣ, ಸ್ವಿಚ್ ಆಫ್ ಮಾಡೋಣ ಅಂತ ಮಾಡ್ತೀವಿ. ಆದ್ರೆ ಇನ್ನೊಬ್ರು ಏನ್ ಮಾಡ್ತಾರ, ಅನಕ್ಷರಸ್ಥರು, ಅವ್ರಿಗೆ ಓದಾಕ ಬರುದಿಲ್ಲ, ಇದೇನ ಬೋರ್ಡ್ ಆಗಿದ್ರೆ ನಮ್ಗೇನ್ ಗೊತ್ತಾ ಅಂತಂತಾರ. ಅವ್ರೇನ್ ಮಾಡ್ತಾರೆ, ಫುಲ್ ಸಾಂಗ್ ಇಟ್ಟಿರ್ತಾರ, ಅಲ್ಲಿ ಅವ್ರಿಗೆ ಏನಾಗತ್ತೆ, ಕೆಲಸ ಮಾಡುವವರಿಗೆ ಡಿಸ್ಟರ್ಬ್ ಆಕತಿ. ಹಂಗಾಗಿ ಶಿಕ್ಷಿತರು ಮತ್ತು ಅನಕ್ಷರಸ್ಥರಿಗೆ ಅಲ್ಲೇ ಡಿಫ್ರೆನ್ಸ್. ಎಲ್ಲೇ ಯಾವ್ದೇ ಒಂದು ಕಾರ್ಯದಲ್ಲಿ ನಾವು ತೊಡಗಿದಾಗ ಶಿಕ್ಷಿತರು ಏನಾಗಿರ್ತಾರ, ಅಲ್ಲಿ ನೀತಿ ನಿಯಮಾವಳಿಗಳ ಪ್ರಕಾರವಾಗಿ ತಮ್ಮ ಜೀವನವನ್ನ ಸಾಗಿಸ್ತಿರ್ತಾರ. ಆದ್ರೆ ಅನಕ್ಷರಸ್ಥರು ನಮಗ ಸಂಬಂಧನೇ ಇಲ್ಲ ಅನ್ನುವಂತಹ ಮಾರ್ಗದಲ್ಲಿ ನಡೀತಾರ. ಹಿಂಗಾದ್ರೆ ಸಮಾಜ ಏನಾಕತಿ, ಉದ್ಧಾರ ಆಗುವುದಿಲ್ಲ ಅನ್ನುವಂತಹ ನಿಟ್ಟಿನೊಳಗ ಬಿ ಆರ್ ಅಂಬೇಡ್ಕರ್ ಅವ್ರು ಏನ್ ಮಾಡಿದ್ರು, ಇಲ್ಲ ಎಲ್ಲಾ ಮಕ್ಕಳು ಏನ್ ಮಾಡ್ಬೇಕು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಪಡಿಲೇಬೇಕು. ಹಾಗಾಗಿ 2002 ತಿದ್ದುಪಡಿಯ ಮೂಲಕ ಏನಾಗಬೇಕು, ಎಲ್ಲಾ ಪೋಷಕರು ತಮ್ಮ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳಿ ಕಾನೂನನ್ನ ಜಾರಿಗೆ ತಗೊಂಬಂದ್ರು. ಆ ಒಂದು ಕಾನೂನು ಜಾರಿಗೆ ತರ್ಬೇಕಂದ್ರ ಎಲ್ರೂ ಶಿಕ್ಷಿತರಾದ್ರ ಸಮಾಜ ಏನಕತಿ, ತನ್ನಂತ ತಾನೇ ಅಭಿವೃದ್ಧಿಯನ್ನ ಸಾಧಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನ ವಹಿಸ್ತೈತಿ. ಹಾಗಾಗಿ ಈ ಒಂದು ಶಿಕ್ಷಣ ಉಚಿತವಾಗಿರ್ಬೇಕು ಮತ್ತು ಕಡ್ಡಾಯವಾಗಿರ್ಬೇಕು. ಏಕೆಂದರೆ ಶಿಕ್ಷಣ ಸಾರ್ವಜನಿಕವಾಗಿ ಸಮಾಜದ ಸಾಮಾಜಿಕ ಬದಲಾವಣೆಗೆ ಲಾಭಕರವಾದ ಗುಣಗಳನ್ನ ಹೊಂದಿದೆ. ಆಗಲೇ ಹೇಳಿದಲ್ರಿ, ಸಮಾಜ ಸುಧಾರಣೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಎಲ್ರೂ ಶಿಕ್ಷಣವನ್ನ ಪಡಿಬೇಕು. ಹಾಗೆ ಈ ಒಂದು ಕಲ್ಪನೆಯನ್ನ ಬಿ ಆರ್ ಅಂಬೇಡ್ಕರ್ ಮಾಡಿಕೊಂಡು ಅವರು ಸಂವಿಧಾನಕ್ಕೆ ತಿಳಿಸಿದ ನಂತರ ಸಂವಿಧಾನ ಹೌದು, ಎಲ್ರು ಶಿಕ್ಷಿತರಾದ್ರೆ ಆ ಸಮಾಜದ ಅಭಿವೃದ್ಧಿ ತನ್ನಿಂದ ತಾನೇ ಹೇಳ್ತೈತಿ ಅನ್ನುವಂತಹ ನಿಟ್ಟಿನಿಂದಾಗಿ ಏನ್ ಮಾಡಿದ್ರು, ಇವರು ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಪ್ರೇರೇಪಣೆಯನ್ನ ನೀಡಿದ್ರು. ತದನಂತರ ಶಿಕ್ಷಣ ಸಾರ್ವಜನಿಕ ಸ್ವತ್ತಾಗಬೇಕು. ಇದು ಶಿಕ್ಷಣ ಅನ್ನೋದು ಏನಿರ್ಬೇಕು, ಸಾರ್ವಜನಿಕ ಸ್ವತ್ತಾಗಬೇಕು. ಇದು ಕೇವಲ ಇಲ್ಲ ಇಲ್ಲ, ಅವ್ರು ದೊಡ್ಡವರು, ಅವ್ರ ಶ್ರೀಮಂತರು, ಅವ್ರಿಗೆ ಎಷ್ಟೇ ಶಿಕ್ಷಣವನ್ನ ಕೊಡ್ತೀವಿ, ನೀವು ಬಡವದನ ಇವ್ನು ಶಿಕ್ಷಣವನ್ನ ಕೊಡುದಿಲ್ಲ. ಯಾಕೆ, ನಾವು ಸಮಾಜದೊಳಗ್ ಬದುಕಾಕತ್ತೀವಿ ಅಂದ್ರ ನಾವೆಲ್ರೂ ಒಂದೇ, ಮಾನವ ಧರ್ಮ ಒಂದೇ. ಅದು ಆಸ್ತಿ ಪ್ರಾಪರ್ಟಿ ಎಲ್ಲ ನೀನ ಬಿಟ್ಟಿದ್ದಪ್ಪ, ಏನ್ ನಿನಗೆ ಹೆಚ್ಚೈತತ್, ನೀವೇನಾದ್ರು ನನಗ್ ಕೊಡ್ತೀರಾ, ನನಗೆ ಹೆಚ್ಚೈತತ್, ನಾ ಏನಾದ್ರು ನಿಮ್ಗೆ ಕೊಡ್ತೀನಿ, ಇಲ್ಲ. ಸಮಾಜದೊಳಗ ನಾವು ದುಡಿತೀವಿ, ನಮ್ ಜೀವನವನ್ನ ಸಾಗಿಸ್ತೀವಿ. ಹಂಗಾಗಿ ಸಮಾಜದಲ್ಲಿರುವ ಪ್ರತಿಯೊಬ್ಬ ಸಾರ್ವಜನಿಕ ಶಿಕ್ಷಣ ಪಡೆಯುವುದರಲ್ಲಿ ಏನಾಗಬೇಕು, ಎಲ್ಲರಿಗೂ ಸಮಾನವಾಗಬೇಕು ಅಂತ ಹೇಳಿ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ರು. ಅದೇ ರೀತಿಯಾಗಿ ಈ ಕ್ರಾಂತಿಕಾರಿ ಚಿಂತನೆಗಳಿಂದಲೇ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ರಚನೆಯಲ್ಲಿ ಅತ್ಯಂತ ರಚನಾತ್ಮಕವಾದ ಪಾತ್ರವನ್ನ ಏನ್ ಮಾಡಿದ್ರು, ನಿರ್ವಹಿಸಿದ್ರು. ಈ ವ್ಯಕ್ತಿಯನ್ನ ನಾವು ಈಗ ಶ್ಲಾಘನೀಯವಾಗಿ ಹೊಗಳಾಕತ್ತೀವಿ ಅಂದ್ರೆ ಸುಮ್ ಸುಮ್ನ ಅಲ್ಲ. ಯಾಕೆ ಇವರು ಇಷ್ಟು ಬಗ್ಗೆ ಇವರು ಸಮಾಜದ ಅಭಿವೃದ್ಧಿಯ ಬಗ್ಗೆ ಗಮನವನ್ನ ಹರಿಸಿದ್ರು, ಯಾಕಂತಂದ್ರ ಇವರು ಸಹಿತ ಒಬ್ಬ ದಲಿತ ವ್ಯಕ್ತಿ. ದಲಿತರು ಯಾವ ಯಾವ ರೀತಿಯ ಕಷ್ಟ ಕಾರ್ಪಣ್ಯಗಳಿಂದ ಬಳಲಾಗತ್ತಾರ ಅನ್ನೋದೇನ್ ಮಾಡಿದ್ರು, ಇವ್ರು ಅರ್ಥ ಮಾಡ್ಕೊಂಡಿದ್ರು, ಅನುಭವಿಸಿದ್ರಿ ಸ್ವತಃ. ಈಗ ನೋಡ್ರಿ, ಭೀಮ್ ರಾವತ್ ಯಾವ್ದೋ ಒಂದು ಸೀರಿಯಲ್ ಬರ್ತೈತಲ್ಲ ಅಂಬೇಡ್ಕರ್ ಅವ್ರದ್ದೆ, ಅಲ್ಲಿ ಕೆಳಗಿರುವಂತಹ ಕೀಳರಿಮೆ ಇರುವಂತಹ ಜನರನ್ನ ಎಷ್ಟು ಹೀನಾಯವಾಗಿ ಜನ ನಡೆಸ್ಕೊತಿತ್ತಪ್ಪ ಅನ್ನೋದಕ್ಕೆ ಅಲ್ಲೇ ಒಂದು ಉದಾಹರಣೆ. ಶ್ರೀಮಂತ ಆದ್ರೆ ಏನ್ ನಮಗೇನ್ ಕೊಡ್ತಾನೆ, ತನ್ನಷ್ಟಕ್ಕೆ ತಾಯಿ ಇಟ್ಕೋತಾನಿಲ್ಲ, ಅದನ್ನ ಇದನ್ ಬಿಟ್ಟು ಬಡ ವ್ಯಕ್ತಿಗಳ ಮೇಲೆ ಹಾರಾಡಕ್ ಬರ್ತಾನೆ. ನಡೆದಿಲ್ರಿ, ನಾವು ಮಾನವರು ಅನ್ನುವಂತಹ ಒಂದು ಧರ್ಮ, ಮಾನವೀಯತೆ ಎಲ್ಲರಲ್ಲಿಯೂ ಬೆಳಿಬೇಕು ಅಂತ ಹೇಳಿ ಏನ್ ಮಾಡಿದ್ರು, ಬಹಳ ಗುದ್ದಾಡಿದ್ರು ಬಿ ಆರ್ ಅಂಬೇಡ್ಕರ್. ಹಂಗಾಗಿ ಈಗ ಏನಾಗೈತೆ, ಅವರು ನಾವು ನೀವು ಏಹ ನಾವೆಲ್ಲರೂ ಒಂದೇ ಅನ್ನುವಂತಹ ಮನೋಭಾವದಿಂದ ಸಮಾಜದೊಳಗ ಬದುಕಿ ಬಾಳಿ ಸಮಾಜದ ಅಭಿವೃದ್ಧಿಯನ್ನ ನಾವು ಹರಿಸ್ಬೇಕು. ಈ ಪ್ರಾಯಂಶ ಕಾರಣದಿಂದಲೇ ಇಂಡಿಯಾದ ಸಂವಿಧಾನ ವಿಶ್ವದಲ್ಲಿಯೇ ಏನಾಯ್ತು, ವಿಶಿಷ್ಟವಾದ ನ್ಯಾಯ ಮತ್ತು ಸಮಾನತೆಯ ನೀಡುವ ದಿಕ್ಕಿನಲ್ಲಿ ಮಹತ್ವದ ಪಾತ್ರವನ್ನ ಎಸಿತು. ಈ ಒಂದು ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳಿಂದ ಸಮಾಜ ಸರ್ವ ಸಮಾನವಾದದ್ದು ಅನ್ನುವಂತಹ ನಿಟ್ಟಿನಿಂದಾಗಿ ಬೆಳವಣಿಗೆ ಹೊಂದಿದ್ರಿಂದಾಗಿ ಇಡೀ ದೇಶದಲ್ಲಿಯೇ ಭಾರತ ಸಂವಿಧಾನ ತನ್ನದೇ ಆದಂತಹ ಮಹತ್ವತೆಯನ್ನ ಪಡೆಯುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತು.
ಅದು ಇದು ಬಿಟ್ಟ ನಮ್ಮ ಭಾರತದೊಳಗ ಸಮಾಜದೊಳಗ ಏನ್ ಮಾಡ್ತಾ ಇದ್ರು, ಇಲ್ಲ ಇದು ಇಲ್ಲ, ಶ್ರೀಮಂತರಿಗೆ ಹೆಚ್ಚಿ ಕೊಡೋಣ್ರಿ, ಬಡ್ರಿಗೆ ಕಡಿಮೆ ಕೊಡೋಣ ಅನ್ನೋದಿತ್ತಂತೇಳಿ ಆ ದೇಶ ಉದ್ಧಾರ ಆಗುವುದಿಲ್ಲ. ಒಂದು ದೇಶವಾಗ್ಲಿ, ಒಂದು ಗ್ರಾಮವಾಗ್ಲಿ, ಅಥವಾ ಒಂದು ನಗರವಾಗ್ಲಿ, ಅದು ಉದ್ಧಾರ ಆಗ್ಬೇಕಂದ್ರ ಅಲ್ಲಿರುವಂತಹ ಎಲ್ಲ ಜನ ನಾವೆಲ್ಲರೂ ಒಂದೇ ಅನ್ನುವಂತಹ ಮನೋಭಾವದಿಂದ ಬದುಕಿ ಬಾಳಾಕತ್ತಿದ್ದಂದ್ರ ಆ ಸಮಾಜವಾಗ್ಲಿ, ನಗರವಾಗ್ಲಿ, ಗ್ರಾಮವಾಗ್ಲಿ ಏನಾಕತ್ತಿ, ತನ್ನಿಂದ ತಾನೇ ಅಭಿವೃದ್ಧಿಯತ್ತ ಸಾಗತೈತಿ. ಓಕೆ, ಈ ರೀತಿಯಾಗಿ ಏನ್ ಮಾಡಿದ್ರು, ಮಾನವ ಶಿಕ್ಷಣವನ್ನ ಪಡಿಬೇಕು. ಶಿಕ್ಷಣವನ್ನ ಪಡೆದು ಸಮಾಜದಲ್ಲಿರುವ ಅವಧೋರಣೆಗಳನ್ನ ಹೋಗಲಾಡಿಸಿ ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ಮನೋಭಾವದಿಂದ ಸಮಾಜದ ಮಹತ್ವತೆಯನ್ನ ಗಗನದತ್ತ ಒಯ್ಯಬೇಕು ಅಂತ ಹೇಳಿ ಏನ್ ಮಾಡಿದ್ರು, ಈ ವಿ ಆರ್ ಅಂಬೇಡ್ಕರ್ ಸಮಾಜ ಶಾಸ್ತ್ರದ ಬೆಳವಣಿಗೆಯ ಕುರಿತು ನಮಗೆ ತಮ್ಮದೇ ಆದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇಂತಹ ಮಹಾನ್ ವ್ಯಕ್ತಿ ಜೀವನ ಮತ್ತು ಶಿಕ್ಷಣವನ್ನ ಅವಲೋಕಿಸಿದಾಗ ಇಷ್ಟೆಲ್ಲ ಹೇಳ್ತಾರ್ರಿ, ಇವರು ಏನ್ ಶಿಕ್ಷಣವನ್ನ ಪಡೆದಿದ್ರ ಅಥವಾ ಅನಕ್ಷರಸ್ಥರಿದ್ರ ಅಂತಂದ್ರ, ಇವರು ಶಿಕ್ಷಿತ ಮಹಾನ್ ವ್ಯಕ್ತಿ. ಇವರ ಜೀವನದ ಬಗ್ಗೆ ನಾವು ಅವಲೋಕನೆ ಮಾಡಿದಂತಹ ಸಂದರ್ಭದೊಳಗ ಇವರು 1891 ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಇವರ ಒಂದು ಜೀವನ ಚರಿತ್ರೆಯನ್ನ ಅವಲೋಕನೆ ಮಾಡಿದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಏನ್ ಮಾಡಿದ್ರು, ಜನನ 1891 ಏಪ್ರಿಲ್ 14 ಈ ಒಂದು 1891 ಏಪ್ರಿಲ್ 14 ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಅಂಬಾವಾಡೆ, ಮಹಾರಾಷ್ಟ್ರದ ಸ್ಥಳ, ಜನನ ಸ್ಥಳ ಏನಂತಂದ್ರ ಮಹಾರಾಷ್ಟ್ರದ, ಮಹಾರಾಷ್ಟ್ರದ ಅಂಬಾವಾಡೆ, ಮಹಾರಾಷ್ಟ್ರದ ಅಂಬಾವಾಡೆ ಎಂಬಲ್ಲಿ ಏನಾದ್ರು ಜನನವನ್ನ ಹೊಂದಿದ್ರು. ಈ ಮಹಾನ್ ವ್ಯಕ್ತಿ ಎಲ್ಲಿ ಜನಿಸಿದ್ರಪ್ಪ ಅಂದ್ರ ಮಹಾರಾಷ್ಟ್ರದಲ್ಲಿ ಜನಿಸಿದಂತಹ ಸಂವಿಧಾನದ ಶಿಲ್ಪಿಯಾಗಿ ಹೊರಹೊಮ್ಮಿದಂತಹ ಮಹಾನ್ ವ್ಯಕ್ತಿಯೇ ಬಿ ಆರ್ ಅಂಬೇಡ್ಕರ್. ಬಿ ಆರ್ ಅಂಬೇಡ್ಕರ್ ಅಂದ್ರೆ ಏನು, ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅನ್ನೋದು ಇವ್ರ ಪೂರ್ಣ ಹೆಸರು. ಇವರ ಪೂರ್ಣ ಹೆಸರೇನು ಅಂತ ಕೇಳಿದ್ರೆ ಏನ್ ಹೇಳ್ಬೇಕ್ರಿ, ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಈ ರೀತಿಯಾಗಿ ಇವರು ಮಹಾರಾಷ್ಟ್ರದ ಅಂಬಾವಾಡೆ ಎಂಬ ಗ್ರಾಮದಲ್ಲಿ ಜನಿಸಿದ್ರು. 6 ವರ್ಷವಿದ್ದಾಗಲೇ ತಾಯಿಯನ್ನ ಕಳೆದುಕೊಂಡು ಚಿಕ್ಕಮ್ಮನಾದಂತಹ ಮೀರಾಬಾಯಿ ಅವರ ಆಶ್ರಯದಲ್ಲಿ ಬೆಳೆದ್ರು. ನೋಡ್ರಿ ಇಂತಹ ಮಹಾನ್ ವ್ಯಕ್ತಿ, ಎಲ್ಲರೂ ಹೇಳ್ತಾರ ತಾಯಿಯೇ ಮೊದಲ ಗುರು ಅಂತ. ಆದ್ರೆ ಇವರಿಗೆ ತಾಯಿ, ತಾನು ಅನ್ನುವಂತಹ ಒಂದು ಸಂದರ್ಭದಲ್ಲಿಯೇ ತಾಯಿಯನ್ನ ಕಳೆದುಕೊಂಡ್ರು. ಎಷ್ಟು ಬೇಜಾರ್ರಿ, ಅವ್ರ ಇನ್ನವ್ರ ತಾಯಿ ಇದ್ರ ಇನ್ನು ಎಷ್ಟು ಮುಂದುವರಿತಿದ್ರೇನೋ. 6 ವರ್ಷದ ಬುದ್ಧಿ, ಅವರು 100 ವರ್ಷದ ತನಕ ಅಂದ್ರ 6 ವರ್ಷವಿದ್ದಾಗ ಅವರ ತಾಯಿ ಏನಾದ್ರು ಇನ್ನೂ ಹೆಚ್ಚಿಗೆ ಕಲಿಸಿದ್ರಪ್ಪ ಅಂದ್ರ ಅವ್ರು ಏನಾಗಿದ್ರು, ಇನ್ನು ದೊಡ್ಡ ಸಾಧನೆಯನ್ನ ಮಾಡ್ತಾ ಇದ್ರು. ಆದರೆ ವಿಧಿವಶಾತಾಗಿ ಇವರ ಒಬ್ಬ ತಾಯಿ 6 ವರ್ಷವಿದ್ದಾಗಲೇ ಏನಾಯ್ದ್ರು, ಮರಣವನ್ನ ಹೊಂದಿದ್ರು. ಹಾಗಾಗಿ ಮೀರಾಬಾಯಿಯವರು, ಸಾರಿ, ಈ ಬಿ ಆರ್ ಅಂಬೇಡ್ಕರ್ ಅವರೇನಾದ್ರು ತಮ್ಮ ಚಿಕ್ಕಮ್ಮನಾದಂತಹ ಮೀರಾಬಾಯಿ ಅವರ ಒಂದು ಆಶ್ರಯದಲ್ಲಿ ಏನ್ ಮಾಡಿದ್ರು, ತಮ್ಮ ಬಾಲ್ಯ ಜೀವನವನ್ನ ಕಳೆದ್ರು. ಈ ಒಂದು ಸತಾರ ಪ್ರಾಥಮಿಕ ಶಿಕ್ಷಣವನ್ನ ಆರಂಭಿಸಿದ್ರು. ಇವರು ಸತಾರದಲ್ಲಿ ಪ್ರಾಥಮಿಕ ಶಿಕ್ಷಣ ಕೇಂದ್ರವನ್ನ ಸ್ಥಾಪಿಸಿ ತಮ್ಮ ಶಿಕ್ಷಣವನ್ನ ಏನ್ ಮಾಡಿದ್ರು, ಆರಂಭಿಸಿದ್ರು. ಮುಂಬೈನ ಪ್ರಖ್ಯಾತ ಎಲ್ಫಿನ್ಸ್ಟನ್ ಪ್ರೌಢಶಾಲೆಗೆ ಸೇರಿ 1907 ಮೆಟ್ರಿಕ್ ಹಂತದ ಶ್ರೇಣಿ ಗಳಿಸಿ ತೇರ್ಗಡೆಯಾಗುತ್ತಾರೆ. ಇವರ 1907 ಮೆಟ್ರಿಕ್ ಅಂದ್ರ 10ನೇ ವರ್ಗ ಏನಕರ ಉತ್ತೀರ್ಣರಾಗಿ ತೇರ್ಗಡೆ ಪಾಸ್ ಆಗಿ ತಮ್ಮ ಒಂದು ಜೀವನವನ್ನ ಸಾಗಿಸ್ತಾರ. ರಮಾಬಾಯಿ ಎಂಬ ಕನ್ಯೆಯೊಂದಿಗೆ ವಿವಾಹವಾದ್ರು. ಇವರು ಸಹಿತ ಏನಾದ್ರು ರಮಾಬಾಯಿ, ಇವರ ಹೆಂಡತಿಯ ಹೆಸರು ರಮಾಬಾಯಿ. ರಮಾಬಾಯಿ ಅವರೊಂದಿಗೆ ಏನ್ ಮಾಡಿದ್ರು, ಮೆಟ್ರಿಕ್ ತೇರ್ಗಡೆಯ ನಂತರ ಇವರು ವಿವಾಹವನ್ನ ಆದ್ರು. ಆಮೇಲೆ ಮಹಾರಾಜರಿಂದ 25 ವಿದ್ಯಾರ್ಥಿ ವೇತನ ಪಡೆದು ಬಿ ಎ ಪದವಿಯನ್ನ ಪಡೆದು 1916 ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಸಹಿತ ಪಡೆದ್ರು. ಇವರೇನ್ ಮಾಡಿದ್ರು, ಬಹಳ ಬಡ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿ ಆದ್ದರಿಂದಾಗಿ ಮಹಾರಾಜರಿಂದ 25 ಸ್ಕಾಲರ್ಶಿಪ್ ಅಂತವಲ್ರಿ ನಿಮಗೀಗ ಶಿಕ್ಷಣವನ್ನ ನೀವು ಮುಂದುವರಿಸ್ಬೇಕಂತ ಹೇಳಿ ಏನ್ ಮಾಡ್ತಾರ,
ಸರ್ಕಾರ ಏನ್ ಮಾಡ್ತೈತಿ ನಿಮಗ ಸ್ಕಾಲರ್ಶಿಪ್ ಅನ್ನ ಕೊಡ್ತೈತಲ್ಲ, ಅದೇ ರೀತಿಯಾಗಿ ಅವಾಗ ಏನ್ ಮಾಡ್ತಾ ಇದ್ರು, ರಾಜ ಮನೆತನಗಳು ಬಡ ವ್ಯಕ್ತಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ರು. ಹಾಗಾಗಿ ಮಹಾರಾಜರಿಂದ 25 ರೂಪಾಯಿ ಅಂದ್ರೆ ನೋಡ್ರಿ ಆಗ ರೊಕ್ಕಕ್ಕೆ ಬೆಲೆ ಇತ್ತು. ಈಗ 25 ರೂಪಾಯಿ ಅಂದ್ರೆ ನೀವೇನಂತೀರಿ, ಒಂದ್ ಚಾಕ್ಲೇಟ್ ಬರ್ತೈತ್ರಿ ಅಂತೀರಿ. ಆ ಚಾಕ್ಲೇಟ್ ಆತ್ರಿ ಆವಾಗ ಆ ಒಂದ್ 25 ರೂಪಾಯಿದಾಗ ಅವ್ರ ಏನ್ ಮಾಡ್ಯಾರ, ಡಾಕ್ಟರೇಟ್ ಪದವಿಗಳನ್ನ ಪಡೆಯುವ ಹಂತದಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ರು. ಹಾಗಾಗಿ ನೀವೇನ್ ಮಾಡ್ಬೇಕು, ರೊಕ್ಕಕ್ಕ ಬಹಳ ಬೆಲೆ ಇರ್ಬೇಕು. 1 ರೂಪಾಯಿ ಆಗ್ಲಿ 10 ರೂಪಾಯಿ ಆಗ್ಲಿ, ಇವತ್ತಿನ ಕಡೆ 1 ರೂಪಾಯಿ ಐತಲ್ಲ, ಆ 1 ರೂಪಾಯಿ ಕೂಡಿಟ್ಕೊಂಡು ಹಂಗೆ ದಿನ 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 ಕುಡಿಸ್ಕೊತ ಹೋದ್ರೆ ಹೆಚ್ಚಕತ್ತೋ ಕಡಿಮೆ ಆಕತ್ತೋ? ಹೆಚ್ಚಕತ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಏನೋ ಹನಿ ಕುಡಿದ್ರೆ, ಒಂದೊಂದ್ ಹನಿ ಕುಡಿದ್ರು ದೊಡ್ಡ ಹಳ್ಳವಾಗಿ ಆಕೈತಂತಾರಲ್ಲ, ಹಂಗ ನಿಮ್ ಕಡೆ ಎಷ್ಟೋ ರೊಕ್ಕ ಇದ್ರು ಅನವಶ್ಯಕವಾಗಿ ವ್ಯರ್ಥ ಮಾಡ್ಬೇಡ್ರಿ. ಅದ ಒಂದ್ ರೊಕ್ಕ ಕೂಡಿಟ್ಕೊಂಡ ನಾಳೆ ನಿಮ್ ಅಧ್ಯಯನದ ಸಂದರ್ಭದಲ್ಲಿ ನಿಮಗೆ ಯೂಸ್ ಆಗುವಂತಹ ವಸ್ತು ತಗೊಂಡ್ರೆ ಎಷ್ಟು ಖುಷಿ ಅನಿಸ್ತೈತಲ್ಲ, ಹಂಗ್ ಮಾಡ್ರಿ. ಅದು ಇದು ಬಿಟ್ಟು 10 ರೂಪಾಯಿ ಚಾಕ್ಲೇಟ್ ತಾನೆ, 20 ರೂಪಾಯಿ ಚಾಕ್ಲೇಟ್ ತಾನೆ, ನಿಮ್ಮ ದೇಹಕ್ಕೂ ಒಳ್ಳೆಯದಲ್ಲ, ಹಾಗೆ ನಿಮ್ಮ ಆರ್ಥಿಕತೆಗೂ ಒಳ್ಳೆಯದಲ್ಲ. ಈಗ ನಾವು ಸಮಾಜದಲ್ಲಿ ಬದುಕಾಕತ್ತೀವಂದ್ರ, ಅದು ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಕತ್ತೀವಂದ್ರ, ಅದೇನ್ ಮಾಡ್ಬೇಕು, ರೊಕ್ಕ ಉಳಿತಾಯದ ಬಗ್ಗೆ ಕಲ್ಕೋಬೇಕು. ಯಾಕಂದ್ರೆ ಸಮಾಜ ಅನ್ನೋದು ಏನಕತ್ತಿ, ಬಹಳ ದೊಡ್ಡದು. ಆ ದೊಡ್ಡ ಸಮಾಜದಲ್ಲಿ ನಾವು ಬದುಕ್ಬೇಕಪ್ಪ ಅಂದ್ರೆ ಏನ್ ಬೇಕು, ದುಡ್ಡು ಬೇಕು. ಹಂಗಾಗಿ ಈಗ ಮಾನವ ಏನಕ್ಕೆನ ಒಂದು ದುಡ್ಡನ್ನ ಗಳಿಸುವ ಯಂತ್ರವಾಗಿ ಪರಿಣಮಿಸ್ಬಿಟ್ಟ. ಅವಾಗ ಮಾನವೀಯತೆಗೆ ಜಾಸ್ತಿ ಬೆಲೆ ಇತ್ತು, ಆದ್ರೆ ಈಗ ದುಡ್ಡಿಗೆ ಬೆಲೆ ಜಾಸ್ತಿ. ಹಾಗಾಗಿ ನೋಡ್ರಿ ಇವ್ರೆ 25 ರೂಪಾಯಿದಾಗ ಏನ್ ಮಾಡಿದ್ರು, ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಸಹಿತ ಮುಗಿಸಿದ್ರು. BA MA ಹಾಗೂ ಡಾಕ್ಟರೇಟ್ ಪದವಿಗಳನ್ನ ಪಡೆದ್ರು. 1916 ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಏನ್ ಮಾಡಿದ್ರು, ಡಾಕ್ಟರೇಟ್ ಪದವಿಯನ್ನು ಸಹಿತ ಪಡೆದ್ರು. ನೋಡ್ರಿ ಆಗಿನ ಕಾಲದಾಗ ಅಷ್ಟು ದೊಡ್ಡ ಶಿಕ್ಷಣವನ್ನ ಪಡೆದು ಸಮಾಜ ಸುಧಾರಣೆಯಲ್ಲಿ ತಮ್ಮದೇ ಆದ ಪಾತ್ರವನ್ನ ಬೀರಿದ ಮಹಾನ್ ವ್ಯಕ್ತಿಯೇ BR ಅಂಬೇಡ್ಕರ್, ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಆಮೇಲೆ ಇವರು ಹಲವಾರು ಪುಸ್ತಕಗಳ ರಚನೆಯನ್ನು ಸಹಿತ ಮಾಡಿದ್ರು. ಯಾವುದು ಇವರು ಯಾವ್ದಂತಂದ್ರೆ, ಜಾತಿ ವಿನಾಶ ಅನ್ನುವಂತಹ ಪುಸ್ತಕ, ಯಾರು ಶೂದ್ರರು, ಇವರ ಬರೆದಂತಹ ಪ್ರಮುಖ ಪುಸ್ತಕಗಳು ಯಾವಂದ್ರ, ಜಾತಿ ವಿನಾಶ, ಯಾರು ಶೂದ್ರರು. ಅವ್ರು ಏನ್ ಮಾಡಿದ್ರು, ಪ್ರಶ್ನೆ ಹಾಕಿದ್ರ, ಶೂದ್ರರು ಯಾರು, ಈ ಶೂದ್ರರು ಯಾರು, ಶೂದ್ರರಿಲ್ಲ ಯಾರು ಮೇಲಿಲ್ಲ, ಎಲ್ಲರೂ ಒಂದೇ ಅನ್ನುವಂತಹ ಒಂದು ಮನೋಭಾವನೆಯನ್ನ ಈ ಒಂದು ಗ್ರಂಥವಾದ ಯಾರು ಶೂದ್ರರು ಅನ್ನುವಂತಹ ಒಂದು ಗ್ರಂಥದಲ್ಲಿ ಏನ್ ಮಾಡಿದ್ರು, ಎಲ್ಲ ಜಾತಿಗಳ ಬಗ್ಗೆ ವರ್ಣಿಸಿ ಎಲ್ಲ ಮಾನವರು ಒಂದೇ ಅನ್ನುವಂತಹ ಪರಿಕಲ್ಪನೆಯನ್ನ ಏನ್ ಮಾಡಿದ್ರು, ನೀಡಿದ್ರು. ಹಾಗೆ ಅನೇಕ ಬುದ್ಧ ಮತ್ತು ಅವನ ಧರ್ಮ ಇತ್ಯಾದಿ ಹಲವಾರು ಬರವಣಿಗೆಗಳನ್ನ ಮಾಡಿದ್ರು. ಹಾಗೆ ಕರ್ನಾಟಕ ಸರ್ಕಾರ 26 ಸಂಪುಟಗಳಲ್ಲಿ ಮುದ್ರಿಸಿ ಪ್ರಕಟಿಸಿದ BR ಅಂಬೇಡ್ಕರ್ ಅವರು December 6, 1956 ಏನಾಯ್ತು, ಮರಣವನ್ನ ಹೊಂದಿದ್ರು. ಈ ಮಹಾನ್ ವ್ಯಕ್ತಿ ದಲಿತ ಕುಟುಂಬದಲ್ಲಿ ಜನಿಸಿದ್ರು ಸಹಿತ, ನಾನು ದಲಿತನಲ್ಲ, ಸಮಾಜದೊಳಗೆ ಬದುಕಾಕತ್ತೀನಿ ಅಂದ್ರೆ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆಯನ್ನ ಮೊದಲು ತಾನು ಅರಿತುಕೊಂಡು ಆಮೇಲೆ ಸಮಾಜದಲ್ಲಿರುವ ಎಲ್ಲ ಮಾನವರಿಗೂ ಏನಿದ್ರು, ಇಲ್ಲ ನೀವು ಶಿಕ್ಷಣವನ್ನ ಪಡೀರಿ, ಶಿಕ್ಷಣವನ್ನ ಪಡೆದ ನಂತರ ನಾವೆಲ್ಲರೂ ಒಂದೇ ಅನ್ನುವಂತಹ ಮನೋಭಾವದಿಂದ ಸಮಾಜವನ್ನ ಅಭಿವೃದ್ಧಿಯತ್ತ ಒಯ್ಯೋಣ ಅನ್ನುವಂತಹ ಒಂದು ಕೊಡುಗೆಗಳನ್ನ ನೀಡಿ ಈ ಸಮಾಜ ಶಾಸ್ತ್ರದ ಒಂದು ಪ್ರಖ್ಯಾತಿ ಹೊಂದುವಂತಹ ನಿಟ್ಟಿನಲ್ಲಿ ಈ ಮಹಾನ್ ವ್ಯಕ್ತಿ ಏನ್ ಮಾಡಿದ್ರು, ಪಾತ್ರವನ್ನ ಬೀರಿದ್ರು. ಇವರಷ್ಟೇ ಅಲ್ಲದೆ ಹಲವಾರು ವ್ಯಕ್ತಿಗಳು ಸಹಿತ ಏನ್ ಮಾಡಿದ್ರು, ಈ ಸಮಾಜ ಶಾಸ್ತ್ರದ ಅಭಿವೃದ್ಧಿಯತ್ತ ಗಮನವನ್ನ ಹರಿಸಿದ್ರು. ಅಂತಹ ಮಹಾನ್ ವ್ಯಕ್ತಿಯಲ್ಲಿ ಎರಡನೇ ವ್ಯಕ್ತಿ ಯಾರಪ್ಪ, ಹೇಗೆ BR ಅಂಬೇಡ್ಕರ್ ಅವರು ಸಮಾಜ ಶಾಸ್ತ್ರದ ಅಭಿವೃದ್ಧಿಗೆ ಗಮನವನ್ನ ಹರಿಸಿದ್ರು, ಅದೇ ನಿಟ್ಟಿನಲ್ಲಿ ಜಿ ಎಸ್ ಗುರಿಯೇ ಅನ್ನುವಂತಹ ಮಹಾನ್ ವ್ಯಕ್ತಿಯು ಸಹಿತ ಸಮಾಜ ಶಾಸ್ತ್ರದ ಅಭಿವೃದ್ಧಿಯತ್ತ ಗಮನವನ್ನ ಹರಿಸಿದ್ರು. ಯಾವ ರೀತಿಯಾಗಿ, ಇವರು ಸಹಿತ ವಿಶ್ವವಿದ್ಯಾಲಯಗಳ ಹಂತದಲ್ಲಿ ಸಮಾಜ ಶಾಸ್ತ್ರದ ಅಧ್ಯಯನ ಹಾಗೂ ಬೋಧನಾ ವಿಭಾಗಗಳನ್ನ ಪ್ರಾರಂಭಿಸುವಲ್ಲಿ ಗುರಿ ಅವರು ಮುಖ್ಯ ಪಾತ್ರ ವಹಿಸಿದ್ದಾರೆ. ಈ ಗುರಿಯಣ್ಣ ಅವರು ಸಹಿತ ಏನ್ ಮಾಡ್ಯಾರ,
ಇವರು ಕೇವಲ ವಿಶ್ವವಿದ್ಯಾಲಯ ಅಲ್ಲಿ ಇಲ್ಲಿ ಕಲಿಯದಷ್ಟಲ್ಲ, ವಿಶ್ವವಿದ್ಯಾಲಯದ ಮಟ್ಟದಲ್ಲಿಯೂ ಸಮಾಜಶಾಸ್ತ್ರ ಏನಾಗಬೇಕು, ತನ್ನದೇ ಆದ ನಿಟ್ಟಿನಲ್ಲಿ ಪ್ರಭಾವವನ್ನ ಬೀರ್ಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಈ ಗುರೇ ಸಹಿತ ಏನ್ ಮಾಡಿದ್ರು, ಸಮಾಜಶಾಸ್ತ್ರದ ಅಭಿವೃದ್ಧಿಯಲ್ಲಿ ತಮ್ಮ ಗಮನವನ್ನ ಹರಿಸಿದ್ರು. ಈ ಒಂದು ಗೋವಿಂದ್ ಸದಾಶಿವ್ ಗುರೇ ಇವರು December 12, 1893 ಏನಾಯ್ತು, ಮಹಾರಾಷ್ಟ್ರದ ಮಾಲ್ವಣ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಜನನವನ್ನ ಹೊಂದಿದ್ರು. ತದನಂತರ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಕಾಲೇಜು ಶಿಕ್ಷಣವನ್ನ ಪೂರೈಸಿದ್ರು. ಈ ಒಬ್ಬರ ಎಲ್ಲ ಮಹಾನ್ ವ್ಯಕ್ತಿಗಳ ಬಗ್ಗೆ ಬಿ ಆರ್ ಅಂಬೇಡ್ಕರ್ ಅವರೇ, ಹಾಗೆ ಈಗ ಗುರೆಯವರ ಬಗ್ಗೆ ಅಧ್ಯಯನವನ್ನ ಮಾಡಕತ್ತೀವಿ. ಇವರೆಲ್ಲ ಶಿಕ್ಷಿತರು, ಅದು ಇದು ಅಲ್ರಿ, ಆಗಿನ ಕಾಲದೊಳ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಅಧ್ಯಯನವನ್ನ ಮಾಡಿ ಸಮಾಜ ಶಾಸ್ತ್ರದ ಅಭಿವೃದ್ಧಿಯತ್ತ ಏನ್ ಮಾಡಿದ್ರು, ತಮ್ಮದೇ ಆದ ಗಮನವನ್ನ ಹರಿಸಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ ಮಹಾನ್ ವ್ಯಕ್ತಿಗಳಾಗಿ ಹೊರಹೊಮ್ಮಿದ್ರು. ಈ ಗುರೆಯವರು ಸಹಿತ PhD ಪದವಿಯನ್ನ ಪಡೆದ್ರು. ತದನಂತರ 1924 ಭಾರತಕ್ಕೆ ಬಂದು ಬೊಂಬಾಯಿ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ಬೋಧನೆ ಮತ್ತು ಅಧ್ಯಯನ ವಿಭಾಗವನ್ನ ಪ್ರಾರಂಭಿಸಿದ್ರು. ಈ ಮಹಾನ್ ವ್ಯಕ್ತಿ ಈ ಒಂದು PhD ಪದವಿಯನ್ನ ಪಡೆದ ತದನಂತರದಲ್ಲಿಯೇ ಅಂದ್ರೆ 1924 ಭಾರತಕ್ಕೆ ಬಂದ್ರು. ಆಮೇಲೆ ಬೊಂಬಾಯಿ, ಇದ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ಮುಂಬೈ, ಈಗ ಬೊಂಬಾಯಿಯನ್ನ ಏನಂತೀವಿ, ಮುಂಬೈ ಆಗಿ ಪರಿಣಮಿಸ್ಯಾರ, ಅದರ ನಾಮ ಬದಲಾವಣೆ ಹೊಂದಿದ್ದ. ಅಲ್ಲಿ ಬಂದು ಏನ್ ಮಾಡಿದ್ರು ಇವರು, ಇಲ್ಲ ಈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ಬೋಧನೆ ಮತ್ತು ಅಧ್ಯಯನ ವಿಭಾಗವನ್ನ ನಾನು ಪ್ರಾರಂಭಿಸ್ತೇನೆ. ಯಾಕೆ, ಸಮಾಜಶಾಸ್ತ್ರ ಅಭಿವೃದ್ಧಿಯನ್ನ ಹೊಂದ್ಬೇಕಂದ್ರ ನಾವು ಸಮಾಜಶಾಸ್ತ್ರವನ್ನ ಅಧ್ಯಯನ ವಿಷಯವನ್ನಾಗಿ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾಯ್ತು, ಸಮಾಜಶಾಸ್ತ್ರದ ಒಂದು ಬೋಧನೆಗೆ ಅಡಿಪಾಯವನ್ನ ಹಾಕಿದ್ರು. ಇವರ ಪ್ರಮುಖ ಸಂಶೋಧನಾ ಪುಸ್ತಕಗಳು, ಇವರು ಸಹಿತ ಸಮಾಜಶಾಸ್ತ್ರ ಅನ್ನೋದು ತನ್ನದೇ ಆದ ಮಹತ್ವತೆಯನ್ನ ಹೊಂದ್ಬೇಕಪ್ಪ ಅಂತಂದ್ರ ಇವರು ಸಹಿತ ಹಲವಾರು ಪುಸ್ತಕಗಳನ್ನ ಕೊಡುಗೆಗಳಾಗಿ ನೀಡಿದ್ರು. ಅಂತಹ ಪುಸ್ತಕಗಳಂದ್ರ ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ. ಕಾಸ್ಟ್ ಅನ್ನೋದು ಈ ಭಾರತದ ಒಂದು ಅದು ಸಮಾಜಮುಖವಾಗಿ ಅದು ಹಿನ್ನಡಿಬೇಕಾದಂದ್ರೆ ಈ ಕಾಸ್ಟಿಸಂ, ಈ ಒಂದು ಧರ್ಮ ಮತಾಂಧತೆ, ಇದೇ ಒಂದು ಏನಕತಿ ಸಮಾಜದ ಅಭಿವೃದ್ಧಿಗೆ ಇದು ಒಂದು ಮುಳ್ಳುಗಲ್ಲಾಕತಿ. ಹಾಗಾಗಿ ಅದನ್ನ ನಾವು ತೆಗೆದುಹಾಕಿ ಏನ್ ಮಾಡೋಣ, ಸಮಾಜದ ಅಭಿವೃದ್ಧಿಯತ್ತ ಗಮನವನ್ನ ಹರಿಸೋಣ ಅನ್ನುವಂತಹ ನಿಟ್ಟಿನಲ್ಲಿ ಈ ಗುರೆಯವರು ಸಹಿತ ಏನ್ ಮಾಡಿದ್ರು, ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ, ಆಮೇಲೆ ಶೆಡ್ಯೂಲ್ಡ್ ಟ್ರೈಬ್ಸ್, ಆಮೇಲೆ ಭಾರತೀಯ ಸಾಧುಗಳು, ಇವಷ್ಟೇ ಅಲ್ಲದೆ ಹಲವಾರು ಪುಸ್ತಕಗಳ ರಚನೆಯ ಮೂಲಕ ಏನ್ ಮಾಡಿದ್ರು, ಈ ಸಮಾಜಶಾಸ್ತ್ರದ ಅಭಿವೃದ್ಧಿಯತ್ತ ಗಮನ ಹರಿಸಿದ ಮಹಾನ್ ಭಾರತೀಯ ಸಮಾಜ ಶಾಸ್ತ್ರಜ್ಞ ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನ ಬೀರಿದ್ರು. ಈ ರೀತಿಯಾಗಿ ಕೇವಲ ವಿದೇಶಿಗರಿಂದ ಸಮಾಜಶಾಸ್ತ್ರ ಅನ್ನೋದು ಮಾನ್ಯತೆಯನ್ನ ಪಡೆಯುವುದಷ್ಟೇ ಅಲ್ಲದೆ ಭಾರತೀಯ ಸಮಾಜ ಚಿಂತಕರುಗಳಾದಂತಹ ಬಿ ಆರ್ ಅಂಬೇಡ್ಕರ್ ಹಾಗೂ ಗುರೆಯವರು ಸಹಿತ ತಮ್ಮದೇ ಆದ ಸಮಾಜಶಾಸ್ತ್ರದ ಅಭಿವೃದ್ಧಿಯತ್ತ ತಮ್ಮ ಗಮನವನ್ನು ಹಾಗೂ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿ ಸಮಾಜಶಾಸ್ತ್ರದ ಅಭಿವೃದ್ಧಿಯನ್ನ ಸಾಧಿಸುವಲ್ಲಿ ತಮ್ಮದೇ ಆದ ಮಹತ್ವ ಪಾತ್ರವನ್ನ ನಿರ್ವಹಿಸಿದ್ರು. ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ ವಿದ್ಯಾರ್ಥಿ